वेलकम बैक टू मई चानल नानिवत क्याबेज बसार माता आ रेसीपी निम जो शेर माता मोदी नानी स्टव कच्ची कुकर इटकी अद्क एर लीट्र नहीं हाकी नहीं कदे नोड़ी नानू क्याबेज तकनी ईर कटमकी नान मदद 10 निम्ष नहीं हाकि स्वल्प उपाकिन याकंद्रे औषधि वर्दीतारल्वा केमिकलू अल होली अंत नानूटीनीट वाश्माकी हाकड़ो ನೋಡಿ ಇಷ್ಟು ಹಾಕಿದ್ದೀನಿ ನೀರಿದೆ ಇಷ್ಟು ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕಡಲೆಬೇಳೆ ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಕಲ್ಲುಪ್ಪು ಹಾಕೊಳ್ತಾ ಇದೀನಿ ಇಷ್ಟು ಇದ್ರೆ ಸಾಕು ನೀರು ನೋಡಿ ಮುಳುಗೋಷ್ಟು ಇದೆ ಬೆಂದ ಮೇಲೆ ಇದಿನ್ನೂ ಕಡಿಮೆ ಆಗುತ್ತೆ ಕೋಸಿಲ್ಲ ಹಾಗೆ ನಾನು ಈ ನೀರೊಳಗೆ ಇಲ್ಲಿ 10 ಹಸಿರು ಮೆಣಸಿನಕಾಯಿನೇ ಹಾಕೊಳ್ತಾ ಇದೀನಿ ಖಾರ ರುಬ್ಕೊಳ್ಳೋದಕ್ಕೆ ಈ ಕೋಸನ್ನ ನಾವು ಒಂದು 15 ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಂದ್ರೆ ಕಡಲೆ ಬೇಳೆ ಹಾಕಿದಿನಲ್ಲ ಅದಕ್ಕೇನೆ ಕೋಸ ಬೇಗ ಬೆಂದ ಬಿಡುತ್ತೆ ಒಂದು 10 ನಿಮಿಷಕ್ಕೇನೆ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಹಾಗೇನೆ ಒಂದು ಪ್ಲೇಟ್ ಮುಚ್ಚತಾ ಇದೀನಿ ನೋಡಿ ಕುದಿತಾ ಇದೆ ಕಡಲೆ ಬೇಳೆ ಬೆಂದಿದ್ಯಾ ನೋಡ್ಕೊಳ್ಳೋಣ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನ ನೀರು ಮತ್ತೆ ಕೋಸನ್ನೇ ಬೇರೆ ಬೇರೆ ಮಾಡ್ಕೊಳ್ಳೋಣ ಸೋಸ್ಕೊಂಡಿ ಈ ಹಸಿರು ಮೆಣಸುಗಳನ್ನೆಲ್ಲ ಎತ್ತಿಕೊಳ್ಳೋಣ ರುಬ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿ ನಾನು ಈ ತರ ಸೈಜಿಂದು 4 ಈರುಳ್ಳಿ ಇಲ್ಲಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ 2 ಇಟ್ಕೊಂಡಿದ್ದೀನಿ ಇದನ್ನ ಸುಟ್ಕೊಳ್ತಾ ಇದೀನಿ ಈ ತರ ಮೀಡಿಯಂ ಫ್ಲೇಮ್ನಲ್ಲೇನೆ ಬೇಯಿಸ್ಕೊಬೇಕು ನೋಡಿ ಈ ತರ ನಾನು ಸುಟ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದರ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ ಬಿಸಿ ಇತ್ತಲ್ಲ ಸುಡ್ತಾ ಇದೆ ಈ ತರ ನೋಡಿ ಈ ತರ ನಾನು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗಾಗಿನೇ ಈರುಳ್ಳಿನೂ ಬಿಡಿಸ್ಕೊಳ್ಳೋಣ ನಾವು ಅದನ್ನಲ್ಲಿ ಕೆಂಡದಲ್ಲ ಆದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಸರೆ ರುಬ್ಕೊಳ್ಳೋದಿಕ್ಕೆ ಒಂದು 5 ಸ್ಪೂನ್ ಕಾಯಿತುರಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸುಟ್ಟಿರೋ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇತರ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದು 4 ಈರುಳ್ಳಿನ ಸುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ನಾನು ಕೋಸ್ ಬೇಯಿಸಬೇಕಲ್ಲ ಉಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಕೋಸಿನ ಜೊತೆನೇ ನಾನು ಬೇಯಿಸ್ಕೊಂಡಿದ್ದೀನಿ ಇದು ಹಸಿರು ಮೆಣಸಿನಕಾಯಿನ ಅದ ತಗೊಂಡಿದ್ದೀನಿ ಇಷ್ಟನ್ನೂ ಮಿಕ್ಸಿ ಜಾರ್ನಲ್ಲಿ ರುಬ್ಕೊ ಬರೋಣ ನುಣ್ಣಗೆ ನೋಡಿ ಈ ತರ ನಾನು ರುಬ್ಕೊ ಬಂದಿದ್ದೀನಿ ನುಣ್ಣಗೆ ಈ ಇದಕ್ಕೆ ನಾನು ಕೋಸ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ಒಂದು 2 ಸೌಟ್ ಅಷ್ಟು ಹಾಕೊಳ್ತಾ ಇದೀನಿ ಹಾಗೆ ಇದಕ್ಕೆ ಒಂದು ಟೊಮೆಟೊ ಹಾಕೊಳ್ತಾ ಇದೀನಿ ಹಾಗೆ ಒಂದು ನಿಂಬೆಹಣ್ಣಿನ ಕತ್ತದಷ್ಟು ಹುಣಸೆಹಣ್ಣು ಹಾಕೊಳ್ತಾ ಇದೀನಿ ಇಷ್ಟನ್ನೂ ನುಣ್ಣಗೆ ರುಬ್ಕೊ ಬರೋಣ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಸಾರಿ ಒಗ್ಗರಣೆಗೆ ಹಾಕೊಳ್ಳೋಣ ನಾನು ಇಲ್ಲಿ ಸ್ಟೌ ಕಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಹಾಗೆ ಒಂದು 5 ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದೀನಿ ಹಾಗೆ ಒಂದು 2 ಕಡ್ಡಿ ಕರಿಬೇವು ಹಾಕೊಳ್ತಾ ಇದೀನಿ ಹಾಗೆ 2 ಒಣ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಈಗ ಇದಕ್ಕೆ ನಾನು ರುಬ್ಕೊ ಬಂದಿದ್ದೆಲ್ಲ ಖಾರ ಹಾಕೊಳ್ತಾ ಇದೀನಿ ಈಗ ಇದು ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇನೆ ಖಾರ ಕುದ್ಕೋಬೇಕು ಸಿವಾಸ್ತೆ ಹೋಗಂಗೆ ನೋಡಿ ಕುದಿತಾ ಇದೆ ಈಗ ಈಗ ಇದಕ್ಕೆ ನಾವು ಕೋಸ್ ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕೋ ಅದು ನೋಡಿ ಹಾಕೊಳ್ಳಿ ಉಪ್ಪೆಲ್ಲ ಹಾಕಿದ್ದೀನಿ ಮತ್ತೆ ನಾನು ಉಪ್ಪು ಹಾಕಲ್ಲ ಖಾರ ರುಬ್ಬೇಕಾದ್ರೂ ಹಾಕೊಂಡಿದ್ದೀನಿ ಕೋಸ ಬೇಯಿಸಬೇಕಾದ್ರೂ ಹಾಕಿದ್ದೀನಿ ನಾನು ನೀವು ನೋಡಬೇಕಾದ್ರೆ ಹಾಕೊಳ್ಳಿ ಈಗ ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇನೆ ಒಂದು 5 ರಿಂದ 6 ನಿಮಿಷ ಕುದಿಸ್ಕೊಳ್ಳೋಣ ಆವಾಗ ಸಾಂಬಾರ್ ಟೇಸ್ಟ್ ಬರುತ್ತೆ ಬಸ್ಸಾರು ನೋಡಿ ಕುದಿತಾ ಇದೆ ಆಗಿದೆ ಈಗ ಬಸ್ಸಾರು ಬಸ್ಸಾರುಗಳನ್ನೇ
ಬೇಕಾದಷ್ಟು ವೆರೈಟಿಲಿ ಮಾಡ್ಬೋದು. ನಾನಿವತ್ತು ಚಿಲ್ಲಿ ಹಾಕಿ ಮಾಡಿದ್ದೀನಿ. ನಾನು ಇನ್ನೂ ಎರಡು ಮೂರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಥರ ಬಸ್ಸಾರು ಮಾಡೋದು. ಅದನ್ನು ನೋಡಿ, ನೀವು ನೋಡಿ, ಕುದೀತಾ ಇದೆ. ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟೌವ್ ಕಚ್ಚಿ ಕಡಾಯಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಇಲ್ಲೊಂದು ಮೂರು ಹಸಿಮೆಣಸಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಪ್ ಸೈಜಿನ ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆಗಿದೆ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ಲ ಆ ಕೋಸ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಗಿದೆ ಪಲ್ಯನೇ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ಟೌ ಆಫ್ ಮಾಡ್ಕೊಳ್ಳೋಣ. ನಾನು ಮಾಡಿರೋ ಕ್ಯಾಬೇಜ್ ಬಸ್ಸಾರು ಹಾಗೂ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.